ಸುಮಾರು ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ನೀರು ಸರಬರಾಜು ಮಾಡೋಕ್ಕೆ ಅಂತ ವ್ಯಕ್ತಿಗಳಿರ್ತಿದ್ರು. ಇವಾಗಿನ ಥರ ನಿಮ್ಮ ಮನೆ ಕಿಚನಲ್ಲಿ ಡೈನಿಂಗ್ ಹಾಲಲ್ಲಿ ಎಲ್ಲ ಸಿಂಕಲ್ಲಿ ನಲ್ಲಿ ಬಿಟ್ಟರೆ ನೀರು ಬರ್ತಿರಲಿಲ್ಲ, ಫಸ್ಟೇ ಸ್ಟೋರ್ ಮಾಡಿಬಿಟ್ಟು ಆಮೇಲೆ ಬಳಸಬೇಕಾಗಿತ್ತು. ಸೊ ಆ ಥರ ಬಳಸೋರು ಹೆಂಗೆ ತರ್ತಿದ್ರು ನೀರನ್ನು, ಒಂದು ದೊಡ್ಡ ಕೋಲನ್ನು ಬೆನ್ನಿಗೆ ಹಾಕ್ಕೊಂಡು ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಮಡಕೆಗಳು ಇರ್ತಿತ್ತು. ಸೊ ಹಿಂಗೆ ಸಾಗಿಸ್ಬೇಕಾದ್ರೆ ಒಬ್ಬ ತಗೊಂಡೋಗ್ಬೇಕಾದ್ರೆ ಒಂದು ಮಡಕೆ ಬಿರ್ಕ್ ಬಿಟ್ಟಿತ್ತು, ಇನ್ನೊಂದು ಮಡಕೆ ಪೂರ್ತಿ ಚೆನ್ನಾಗಿತ್ತು. ಸರಿ, ಸಾಗಿಸ್ತಾ ಇದ್ದ ಬಟ್ ಏನಾಯಿತು, ಒಂದು ಸರಿ ಮಡಕೆಗೆ ಬೇಜಾರಾಯಿತು. ನಾನು ಬರೀ ಏನೋದು ಫೈನಲ್ ಹೋಗಬೇಕಾದ್ರೆ ಮನೆಗೆ ಅರ್ಧ ನೀರು ಮಾತ್ರ ನನ್ನಿಂದ ಕೊಡೋಕ್ಕಾಗ್ತಿದೆ, ಇನ್ನೊಂದು ಮಡಕೆಯಿಂದ ಪೂರ್ತಿ ನೀರು ಕೊಡೋಕ್ಕಾಗ್ತಿದೆ, ಬೇಜಾರಾಯಿತು. ಅದಕ್ಕೆ ಕ್ಷಮೆ ಕೇಳುತ್ತೆ ತನ್ನ ಒಡೆಯನನ್ನು. ಅವ್ನು ಕೇಳ್ತಾನೆ ಯಾಕಪ್ಪ ಅಂತ. ಅವ್ನು ಹೇಳುತ್ತೆ, ನೀನು ಏನು ಪ್ರತಿಫಲ ಸಿಗ್ತಾ ಇಲ್ಲ ನಿನಗೆ, ಶ್ರಮ ವಹಿಸ್ತಾ ಇದೆಯಾ ಬಟ್ ಪೂರ್ಣ ಪ್ರತಿಫಲ ಸಿಗ್ತಾ ಇಲ್ಲ ಅಂತ. ಅದು ಇಲ್ಲ, ನೀನು ತಪ್ಪು ಮಾಡ್ಕೊಂಡಿದ್ಯಾ, ಒಂದು ಕೆಲಸ ಮಾಡು, ವಾಪಸ್ ಹೋಗಬೇಕಾದ್ರೆ ನಿನ್ನ ಬದಿಯನ್ನು ನೋಡ್ಕೊಂಡು ಹೋಗು, ಎಲ್ಲ ಹಸಿರಾಗಿದೆ ಅಂತ. ಹೌದಾ, ಸರಿ ಆಯಿತು ನೋಡ್ತೀನಿ. ನೋಡುತ್ತೆ ಹಸಿರಾಗಿದೆ, ಆದರೂ ಅದಕ್ಕೆ ಸ್ಯಾಟಿಸ್ಫೈ ಆಗಲಿಲ್ಲ. ಯಾಕೆ, ಅದು ಪೂರ್ತಿ ಪ್ರಮಾಣದ ನೀರನ್ನು ಕೊಡ್ತಾ ಇದೆ, ನಾನು ಅರ್ಧ ಕೊಡ್ತಾ ಇದ್ದೀನಿ ಅಂತ. ಅದು ಬೇಜಾರಾಯಿತು. ಮತ್ತೆ ಹೇಳ್ತಾನೆ, ನೋಡಪ್ಪ ನಿನ್ನ ಕಡೆ ಹಸಿರಾಗಿದೆ ಬಿಕಾಸ್ ನಿನ್ನ ಅರ್ಧ ನೀರು ಅದ್ರ ಮೇಲೆ ಬಿದ್ದಿದೆ, ಇನ್ನೊಂದು ಕಡೆ ಬರ್ಡ್ ಆಗಿದೆ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡು. ಓಕೆ, ಹಂಗೆ ನೋಡಿದಾಗ ಓ ಆ ಕಡೆ ಒಣಗಿದ್ಯಾ, ನನ್ನಿಂದ ಹಸಿರಾಯ್ತಾ, ಖುಷಿ ಆಗೋಯ್ತು. ನಾನು ಈ ಸ್ಟೋರಿ ಹೇಳಬೇಕಾದ್ರೆ ಆಲ್ರೆಡಿ ಎಷ್ಟೋ ಜನರ ಮೈಂಡಿಗೆ ಬಂದುಬಿಟ್ಟಿದೆ, ಈ ಸ್ಟೋರಿನ ಮಾಡಿಫೈ ಮಾಡಿದೆ ನೀವು, ಈ ಸ್ಟೋರಿ ನೀತಿ ಕತೆ ಬೇರೆ ಇದೆ, ಈ ಸ್ಟೋರಿ ಹಿಂಗಲ್ಲ, ಆಲ್ರೆಡಿ ಜಡ್ಜ್ಮೆಂಟ್ ಆಗೋಯ್ತು. ಈ ಜಡ್ಜ್ಮೆಂಟಿಗೆ ಬೇಸಿಸ್ ಏನು? ಕಂಪ್ಯಾರಿಷನ್. ಕಂಪ್ಯಾರಿಷನ್, ಒಂದು ವಸ್ತು ಒಂದು ವ್ಯಕ್ತಿ ಅಥವಾ ಒಂದು ಪರಿಸ್ಥಿತಿಗೆ ಹೋಲಿಕೆ ಮಾಡಿದಾಗ. ಒಂದು ಮದುವೆಗೆ ಹೋಗಿರ್ತೀವಿ, ರಿಸೆಪ್ಷನ್ನು, ಹುಡುಗ ಹುಡುಗಿ ನಿಂತಿರ್ತಾರೆ, ಹುಡುಗ ಚೆನ್ನಾಗಿದ್ದಾನೆ, ಹುಡುಗಿನೇ ಸ್ವಲ್ಪ ಕಪ್ಪು, ನಿಮಗೆ ಯಾಕೆ, ನಾವು ಹೋಗಿರೋದು ಮದುವೆ ಕರೆದಿರೋದು ಒಂದು ಊಟಕ್ಕೆ ಒಂದು ಫೋಟೋಗೆ ಅಷ್ಟೇ, ಬಂದ್ಬಿಡ್ಬೇಕು. ಸರಿ, ಸೊ ಮೊನ್ನೆ ಶ್ಯಾಮ್ ಭಟ್ರು ಮಗಳು ಮದುವೆ ಆಯಿತು ರೀ, ಬಾಳೆ ಎಲೆ ಊಟ ಹಾಕ್ಸಿದ್ರು, ಶಾವಿಗೆ ಪಾಯಸ ಚೆನ್ನಾಗೇ ಇರಲಿಲ್ಲ. ಅದೇ ಹೋದ ತಿಂಗಳು ಫೈಜಲ್ ಅಹಮದ್ ಅವ್ರದ್ದು ಶಾದಿಗೆ ಕರೆದಿದ್ರು, ಬಿರಿಯಾನಿ ಏನು ಸೂಪರ್ ಆಗಿತ್ತು. ಬಿರಿಯಾನಿಗೂ ಶಾವಿಗೆ ಪಾಯಸಕ್ಕೂ ಎಲ್ಲಿಂದೆಲ್ಲಿ ಕಂಪ್ಯಾರಿಷನ್? ಕೆಲವೊಂದು ಇನ್ಸ್ಟೆನ್ಸ್ನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಐ ಟಿ ಕಂಪ್ನಿಯಲ್ಲಿ ಎಂಪ್ಲಾಯ್, ಸಾಫ್ಟ್ವೇರ್ ಕಂಪ್ನಿಯಲ್ಲಿ, ಸರಿನಾ. ನನಗೆ ಲ್ಯಾಪ್ಟಾಪ್ ಕೊಡ್ತಾರೆ, ಕೆಲವೊಂದು ಸರಿ ಆಫೀಸ್ಗೆ ಹೋಗದೆ ಇರೋ ಟೈಮಲ್ಲಿ ಮನೆಯಿಂದ ಕೆಲಸ ಮಾಡ್ಬೋದು. ಸೊ ನೀವು ಅಂದ್ಕೊಳ್ಳಿ, ನೀವು ಒಂದು ಡ್ರೈವರೋ ಅಥವಾ ವಾಚ್ಮೆನ್ನೋ ಅಂತ ಅಂದ್ಕೊಳ್ಳಿ, ನೋಡೋಣ. ಸೊ ನಿಮಗೆ ಹೇಳ್ತಾರೆ, ಅವನು ಬಿಡಪ್ಪ ಮನೆಯಿಂದನೂ ಕೆಲಸ ಮಾಡ್ಬೋದು, ನಾನು ಅಲ್ಲಿ ಹೋಗಿ ಸಾಯ್ಬೇಕು ಡ್ಯೂಟಿನಲ್ಲಿ, ಸರಿನಾ. ವಾಚ್ಮೆನ್ನು ಮನೆಯಿಂದ ಕೆಲಸ ಮಾಡೋಕ್ಕಾಗತ್ತಾ? ಡ್ರೈವರು ಮನೆಯಿಂದ ಕೆಲಸ ಮಾಡೋಕ್ಕಾಗತ್ತಾ? ಸರಿ ಆಯಿತು, ನಿಮ್ಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಇಬ್ಬರು ಅವ್ರ ಶಿಫ್ಟ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು ಊಟ ಮಾಡ್ಕೊಂಡು ಮಲಗಿದ್ದೀವಿ, ನೀವು ಆರಾಮಾಗಿ ಗೊರಕೆ ಹೊಡಿತಿದ್ದೀರಾ. ನನಗೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ ಕಾಲ್ ಬಂತು, ಇಮಿಡಿಯೇಟ್ ಕೆಲಸ ಬಂದಿದೆ, ಎದ್ಬಿಟ್ಟು ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ, ಎದ್ಬಿಟ್ಟು ಕೆಲಸ ಮಾಡು ಅಂತ. ನಾನು ಇಷ್ಟ ಇಲ್ಲ ಅಂದರೂ ನಿದ್ದೆಯಿಂದ ಎದ್ಬಿಟ್ಟು ಕೆಲಸ ಮಾಡಬೇಕು, ನೀವು ಗೊರಕೆ ಹೊಡ್ಕೊಂಡು ಆರಾಮಾಗಿ ಮಲಗಿರ್ಬೋದು. ಅವಾಗ ಅನ್ನಿಸ್ತು, ಸದ್ಯ ನಾನೇ ಪುಣ್ಯವಂತ, ನನಗೆ ಈ ಥರ ಕಷ್ಟ ಇಲ್ಲಪ್ಪ. ಓಕೆ, ಸೊ ನಿಂತಿದ್ದೀನಿ, 3,500 ರೂಪಾಯಿ ಅಡಿಡಾ ಶೂಸ್ ಹಾಕ್ಕೊಂಡು ನಿಂತಿದ್ದೀನಿ, ಸಖತ್ತಾಗಿರೋ ಶೂಸು. ಪಕ್ಕದಲ್ಲಿ ನೋಡ್ತೀನಿ, ಹವಾಯಿ ಚಪ್ಪಲಿ 250 ರೂಪಾಯಿ ಹಾಕ್ಕೊಂಡಿರೋನಿದ್ದಾನೆ. ಓ ನಂದೇ ಸೂಪರ್ ಆಗಿದೆ ಶೂಸು, ಆಯಿತು ಖುಷಿ ಪಡ್ತಿದ್ದೀರಾ. ಈ ಕಡೆ ನೋಡ್ತೀರಾ, 10,500 ರೂಪಾಯಿದು ಫಿಲಿಪ್ಸು, ಲೂಯಿಸ್ ಫಿಲಿಪ್ಸ್ ಶೂಸು, ಅಯ್ಯೋ ನನಗಿನ್ನ ಸೂಪರ್ ಆಗಿರೋದು, ಟುಸ್ ಆಗೋಯ್ತು. ಮತ್ತೆ ನೋಡ್ತೀರಾ, ಅವನು ವೀಲ್ ಚೇರ್ ಮೇಲೆ ಕೂತಿದ್ದಾನೆ, 1,000 ಶೂ ಆದ್ರೇನು, ಸೆನ್ಸೇ ಇಲ್ಲ, ಅವನಿಗೆ ನಡೆಯೋಕ್ಕೆ ಆಗ್ತಿಲ್ಲ. ಮತ್ತೆ ಹುಮ್ಮಸ್ ಬಂತು, ಆಮೇಲೆ ಒಂದು ಥಾಟ್ ಬಂತು, ಮಳೆ ಬಂದರೆ ನನ್ನ ಶೂ ಡಮಾರು, ಹವಾಯಿ ಚಪ್ಪಲಿ ಆದರೆ ಯಾವ ಕಾಲದಲ್ಲಿ ಬೇಕಾದರೂ ಧೂಳಲ್ಲೂ ನೀರಲ್ಲೂ ಓಡಾಡ್ಬೋದು. ಮತ್ತೆ ಹೋಗಿದ್ದು ಮಸ್ಸು, ಮತ್ತೆ ಇಳಿದೋಯ್ತು. ಇಟ್ಸ್ ಆಲ್ ಬಿಕಾಸ್ ಆಫ್ ಕಂಪ್ಯಾರಿಷನ್. ನೀವು ಅಂದ್ಕೊಳ್ಳಿ, ನೀವು ಕೆಲಸ ಮಾಡ್ತಿದ್ದೀರಾ ನನ್ನ ಜೊತೆ, ಓಕೆನಾ, ಪಾರ್ಟ್ನರಾಗಿ. ನನಗಿನ್ನ ಮುಂಚೆ 2 ವರ್ಷ ಯಾವುದೋ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರೋನ ಹತ್ರ ಕೆಲಸ ಮಾಡಿದ್ದೀರಾ, ಅವನದು ಮನೆ ಕಟ್ಟೋದು ಕೆಲಸ, ನಂದು ಡೆಮಾಲಿಷನ್ ಬಿಲ್ಡಿಂಗ್ನನ್ನು ಕೆಡವೋ ಕೆಲಸ. ಸೊ ಅವನ ಜೊತೆ ಕಂಪೇರ್ ಕೆಲಸ ಮಾಡಿಬಂದು ನೆಕ್ಸ್ಟ್ 2 ಜೊತೆ ನನ್ನ ಜೊತೆ ಕೆಲಸ ಮಾಡಿಬಿಟ್ಟು 2 ಎಲ್ಲಿಂದ ಕಂಪೇರ್ ಮಾಡ್ತೀರಾ, ಅವ್ನ ಕೆಲಸನೇ ಬೇರೆ ನನ್ನ ಕೆಲಸನೇ ಬೇರೆ. ಹಂಗೆ ಕಂಪೇರ್ ಮಾಡಬೇಕು ಅಂದರೆ ಅವನದು ಫುಲ್ ಸ್ಟೋರಿ ನಂದು ಫುಲ್ ಸ್ಟೋರಿ ಕಂಪೇರ್ ಮಾಡಿ, ಅವನದು ಯಾವುದೋ ಲೈಫ್ದು ಒಂದು ಪಾರ್ಟ್ ತೊಗೊಂಡು ನಂದು ಯಾವುದೋ ಇನ್ನೊಂದು ಯಾವುದೋ ಪಾರ್ಟ್ ತೊಗೊಂಡು ಎರಡಕ್ಕೂ ಕಂಪೇರ್ ಮಾಡಿ ಬೇಜಾರು ಮಾಡ್ಕೊಳ್ತಿರೋದು ಯಾರು? ಸರಿನಪ್ಪ, ಹೊರಗಡೆ ಇರಗಡೆ ಎಲ್ಲ ಬೇಡ. ಸರಿ, ಬ್ಯಾಂಕಿಗೆ ಡೆಪಾಸಿಟ್ ಮಾಡೋಕ್ಕೂ ಜನ ಹೋಗ್ತಾರೆ, ವಿತ್ಡ್ರಾ ಮಾಡೋಕ್ಕೂ ಹೋಗ್ತಾರೆ, ಚಿನ್ನದ ಅಂಗಡಿಗೆ ಚಿನ್ನ ಮಾರೋರು ಹೋಗ್ತಾರೆ, ಚಿನ್ನ ಕೊಂಡ್ಕೊಳ್ಳೋರು ಹೋಗ್ತಾರೆ. ಹೊರಗಡೆ ಕಂಪ್ಯಾರಿಷನ್ ಬೇಡಪ್ಪ, ನನಗೆ ನಾನೇ ಕಂಪ್ಯಾರಿಷನ್ ಮಾಡ್ತೀನಿ. ನಾನು ನಿನ್ನೆ ಹೆಂಗಿದ್ದೆ, ನಾನು ಇವತ್ತು ಹೆಂಗಿದ್ದೀನಿ, ಅದು ನಾನು ಮಾಡಿದ್ರೆ ಓಕೆ, ನೀವು ಮಾಡ್ತಿರಲ್ಲ, ನೀನು ಮೊದಲು ಥರ ಇಲ್ಲ ಕಣೋ, ಚೇಂಜ್ ಆಗ್ಬಿಟ್ಟಿದ್ಯಾ. ನಂಗೆ ತುಂಬ ಜನ ಹೇಳಿದ್ದಾರೆ, ಹೌದಾ ನಾನು ಚೇಂಜ್ ಆಗಿದ್ದೇನೆ, ಹೌದು ನಾನು ಚೇಂಜ್ ಆಗಬೇಕು ಅನ್ನೋದು ಚೇಂಜ್ ಆಗಿದ್ದೀನಿ. ಹೌದಾ ಮತ್ತೆ ಚೇಂಜ್ ಆಗಿಬಿಟ್ಟಿದ್ಯಾ, ಇವಾಗೇನು ಎಲ್ಲ ಸರಿಯಾಗೇ ಇಲ್ಲ? ಹೌದು, ನಾನು ಚೇಂಜ್ ಆಗಿರೋದು ಒಂದು ಡೈರೆಕ್ಷನಲ್ಲಿ, ನೀವು ನನ್ನನ್ನು ಕಂಪೇರ್ ಮಾಡ್ತಿರೋದು ಇನ್ನೊಂದು ಡೈರೆಕ್ಷನಲ್ಲಿ, 2 ಮ್ಯಾಚ್ ಎಲ್ಲಾಗತ್ತೆ?
ಸರಿನಪ್ಪ ಇವಾಗೇನೋ ಕಂಪೇರ್ ಮಾಡಬೇಕೋ ಬ್ಯಾಡ್ವೋ ಅದೂ ನೀನೇ ಹೇಳ್ಬಿಡತ್ತ, ನಿಮ್ಮಿಷ್ಟ. ಸರಿ ಆಯಿತು, ಸರಿಯಾಗಿ ಹೇಳೋ, ಇಷ್ಟ ಅಂದರೆ ಏನು ಮಾಡೋದು, ಕಂಪೇರ್ ಮಾಡಬೇಡಿ. ರಸಗುಲ್ಲಾಗೂ ಗುಲಾಬ್ ಜಾಮೂನ್ಗೂ ಹೆಂಗೆ ಕಂಪೇರ್ ಮಾಡ್ತೀರ? ಸರಿ, ಗುಲಾಬ್ ಜಾಮೂನೇ ಕಂಪೇರ್ ಮಾಡಬೇಕು ಅಂದ್ರೂ ಹೋಟೆಲಲ್ಲಿ ಮಾಡಿರೋದಕ್ಕೂ ಮನೇಲಿ ಮಾಡಿರೋದಕ್ಕೂ ಹೆಂಗೆ ಕಂಪೇರ್ ಮಾಡ್ತೀರ? ಸರಿ, ಮನೇಲಿ ಮಾಡಿದ್ದೆ ತೊಗೊಂಡ್ರೂ ಅಮ್ಮ ಮಾಡೋದಕ್ಕೋ ಹೆಂಡತಿ ಮಾಡೋದಕ್ಕೋ ಹೆಂಗೆ ಕಂಪೇರ್ ಮಾಡ್ತೀರ? ಸರಿ, ಆ ಮಾಡಿದ್ದೆ ತೊಗೊಂಡ್ರೂ ಜಿ ಆರ್ ಬಿ ಮಿಕ್ಸ್ಗೂ ಎಮ್ ಟಿ ಆರ್ ಮಿಕ್ಸ್ಗೂ ಹೆಂಗೆ ಕಂಪೇರ್ ಮಾಡ್ತೀರ? ಸರಿ ಆಯ್ತಪ್ಪ, ಕಂಪೇರ್ ಮಾಡಲ್ಲ ಬಿಡು. ಆದರೆ ಕಂಪೇರ್ ಮಾಡದೇ ಇರೋಕ್ಕಾಗಲ್ಲ, ಮಾಡಲೇಬೇಕು. ಏಯ್ ಸರಿಯಾಗಿ ಹೇಳೋ. ಸರಿ, ಕಂಪೇರ್ ಮಾಡೋಕ್ಕಾದರೆ ಮಾಡಿ, ಮಾಡಬೇಡಿ ಅಂತಂದೆ. ಸರಿನಾ, ಕಂಪೇರ್ ಮಾಡಲೇಬೇಕು ಅಂತಿದ್ರೆ ನಾನು ಕಂಪೇರ್ ಮಾಡ್ತೀನಿ, ಅದೆಲ್ಲ ಮುಖ್ಯ. ಕಂಪೇರ್ ಮಾಡಿ ಅದರಿಂದ ಏನು ತಗೋತೀನಿ? ನಾನಿದ್ದೀನಿ, ನನಗಿಂತ ಬಡವ ಇರ್ತಾನೆ, ಹಣದಲ್ಲಿ ಗುಣದಲ್ಲಿ ಶ್ರೀಮಂತ ಬಡವ ಇರ್ತಾನೆ, ಅವ್ನು ನೋಡ್ಬಿಟ್ಟು ಹಸುವೇನು ಪಟ್ಕೋಬೋದು, ಕರುಣೇನು ತೋರಿಸ್ಬೋದು, ಭಗವಂತ ನನಗೇನು ಕೊಟ್ಟಿದೆಯೋ ಅವನಿಗೂ ಕೊಡಪ್ಪ ಅನ್ಬೋದು. ಇಲ್ಲ, ನನಗಿಂತ ಶ್ರೀಮಂತನ ನೋಡ್ಬಿಟ್ಟು ಹೊಟ್ಟೆ ಉರ್ಕೋಬೋದು, ಇಲ್ಲಾಂದರೆ ಬೈಕೋಬೋದು, ಇಲ್ಲಾಂದರೆ ಇವತ್ತು ನಾನು ಇವತ್ತಲ್ಲ ನಾಳೆ ಅವನ ಥರ ಆಗ್ತೀನಿ ಅಂತ ಹುಮ್ಮಸ್ಸಿಂದ ಮುನ್ನುಗ್ಬೋದು. ಇಟ್ಸ್ ನಾಟ್ ಅಬೌಟ್ ಕಂಪ್ಯಾರಿಷನ್, ಇಟ್ಸ್ ಆಲ್ ಅಬೌಟ್ ವಾಟ್ ಯು ಟೇಕ್ ಇಟ್ ಔಟ್. ಕಂಪ್ಯಾರಿಷನ್, ಹೋಲಿಕೆ ಎಲ್ಲ ಮುಖ್ಯ, ಹೋಲಿಕೆಯಿಂದ ನೀವೇನು ತಗೋತೀರಾ ಅದು ಮುಖ್ಯ, ಆ್ಯಂಡ್ ಚಾಯ್ಸೀಸ್ ಯುವರ್ಸ್, ಆಯ್ಕೆ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.